ಬಂಧುಗಳೇ, ನಿನ್ನೆಯ ಭಾಗದಲ್ಲಿ ನಾವು ವ್ಯಾಯಾಮದಿಂದಾಗುವಂತಹ ಪ್ರಯೋಜನಗಳು ಮತ್ತು ಅದರ ವಿಧಿ ನಿಷೇಧಗಳನ್ನು ನೋಡಿದೆವು. ಇದು ಎಲ್ಲ ನಮ್ಮ ಆಯುರ್ವೇದದ ದಿನಚರಿಯಲ್ಲಿ ಇರುವಂತಹ ಸಣ್ಣ ಸಣ್ಣ ವಿಚಾರಗಳು. ಆದರೆ ಜೀವನದಲ್ಲಿ ಈ ಎಷ್ಟೋ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ಅಪಾಯಗಳನ್ನು, ಅಪಘಾತಗಳನ್ನು ತಪ್ಪಿಸುತ್ತದೆ ಎಂಬ ವಿಚಾರವನ್ನು ನಾವು ಸದಾ ಗಮನದಲ್ಲಿ ಇಟ್ಟುಕೊಳ್ಬೇಕು. ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡ ಅವಘಡಗಳಿಗೆ ಕಾರಣ ಆಗ್ತದೆ. ಸಣ್ಣ ಸಣ್ಣ ಜಾಗ್ರತೆಗಳು ದೊಡ್ಡ ದೊಡ್ಡ ಅಪಘಾತಗಳನ್ನು ತಪ್ಪಿಸ್ತದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಕೈ ತೊಳೆಯುವುದು ಬಹಳ ಸಣ್ಣ ವಿಷಯ, ಆದರೆ ಆ ಕೈ ತೊಳೆಯುವಂಥದ್ದು ಹ್ಯಾಂಡ್ ವಾಶ್, ಹ್ಯಾಂಡ್ ಸ್ಯಾನಿಟೈಸರ್, ಇದು ಬಹಳ ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ. ಸಣ್ಣ ವಿಚಾರ ಆದರೂ ಕೂಡ, ಯಾಕೆಂದರೆ ಅದು ಬಹಳ ದೊಡ್ಡದಾದ ಕೊರೋನಾದಂತಹ ವ್ಯಾಧಿಯಿಂದ ನಮ್ಮನ್ನು ದೂರ ಇಡುವುದಕ್ಕೆ ಒಂದು ಮಾರ್ಗ ಎಂಬ ಕಾರಣಕ್ಕೆ. ಆದ ಕಾರಣ ಬಹಳ ದೊಡ್ಡ ವೈದ್ಯ ವಿಜ್ಞಾನಿಯೊಬ್ಬ ಹೇಳಿದ, ಕೈ ತೊಳೆಯುವುದರಿಂದ ಯಾವ ರೋಗಗಳನ್ನು ನಾವು ತಪ್ಪಿಸಬಹುದೋ ಅಂತಹ ರೋಗಗಳಿಂದ ಇವತ್ತು ಜಗತ್ತಿನಲ್ಲಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಅಂದರೆ ಸಾಯುವುದನ್ನು, ಬಹಳ ಜನ ಸಾಯುವುದನ್ನು ಕೈ ತೊಳೆಯುವಂತಹ ಸಣ್ಣ ಸಣ್ಣ ವಿಧಾನಗಳು ರಕ್ಷಣೆ ಮಾಡುತ್ತದೆ ಎನ್ನುವ ವಿಚಾರ ವಿಜ್ಞಾನಿ ಹೇಳಿದ್ದಾನೆ. ಆದ ಕಾರಣ ಇವತ್ತು ನಾವು ಯೋಚಿಸಬೇಕು, ಆಯುರ್ವೇದದಲ್ಲಿ ಹೇಳಿದಂತಹ ಸಣ್ಣ ಸಣ್ಣ ವಿಚಾರಗಳು ನಮಗೆ ಅದು ಸಣ್ಣ ಕ್ಷುಲ್ಲಕ ಅಂತ ಹೇಳುವಂಥ ಆ ಕಾರಣದಿಂದ ಅದರ ಬಗ್ಗೆ ಅಸಡ್ಡೆ ತಡೆಯುವ ಸಂಭವ ಜಾಸ್ತಿ ಇದೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವು ಹೇಳ್ತೇವೆ. ತುಳಸಿ ಅಂತ ಹೇಳಿದ ಕೂಡಲೇ ಅದು ಬಹಳ ಸಣ್ಣ ವಿಷಯ, ಸಣ್ಣ ಗಿಡ, ಈ ಥರ ಅದರ ಪ್ರಾಮುಖ್ಯತೆ ನಮಗೆ ಅರ್ಥ ಆಗುವುದಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ಲ. ಎಷ್ಟೋ ಸಲ ಸಣ್ಣ ವಿಷಯ ಅಂತ ಹೇಳಿ ನಾವು ಹೇಳುವಂಥದ್ದು ಅದು ಬಹಳ ದೊಡ್ಡದಾದ ರಕ್ಷಣೆಯನ್ನು ನಮಗೆ ಕೊಡ್ತದೆ, ದೊಡ್ಡದಾದ ಅಪಾಯದಿಂದ ನಮ್ಮ ಜೀವನವನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳುವ ವಿಚಾರ ಅತ್ಯಂತ ಸ್ಪಷ್ಟವಾಗಿ ನಾವು ಮನದಟ್ಟು ಮಾಡಿಕೊಳ್ಳಿ. ಆಯುರ್ವೇದದಲ್ಲಿ ಈ ವ್ಯಾಯಾಮವನ್ನು ಹೇಳುವಾಗ ಅದರ ಜೊತೆಗೆ ಒಂದು ಮರ್ದನ, ಅಂಗಮರ್ದನ ಅಂತ ಹೇಳುವ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ತಂ ಕೃತ್ವ ಅನುಸಕಂ ದೇಹಂ ಮರ್ದಯೇಚ್ಚ ಸಮಂತತಃ. ತಂ ಕೃತ್ವ ಅಂದರೆ ವ್ಯಾಯಾಮವನ್ನು ಮಾಡಿದ ನಂತರ ಅಂತ ಹೇಳಿದ ಕಾರಣ ವ್ಯಾಯಾಮದ ಒಂದು ಅಂಗವಾಗಿಯೇ ಇದನ್ನು ಪರಿಗಣಿಸಬೇಕು ಅಂತ ಅರ್ಥ ಆಗ್ತದೆ. ತಂ ಕೃತ್ವ ವ್ಯಾಯಾಮವನ್ನು ಮಾಡಿದ ನಂತರ ಅನುಸುಖಂ ಅಂದರೆ ದೇಹಕ್ಕೆ ಯಾವುದೇ ರೀತಿಯ ತೊಂದರೆ, ಬಾಧೆ ಅಥವಾ ಪೀಡೆ ಆಗದ ರೀತಿಯಲ್ಲಿ ನಾವು ಎಲ್ಲ ಅಂಗಗಳನ್ನು ಸಮಂತತಃ ಅಂದರೆ ಸರ್ವಾಂಗೇಶು ಎಲ್ಲ ಅಂಗಗಳನ್ನು ಎಲ್ಲ ಭಾಗಗಳಲ್ಲೂ ನಾವು ಮರ್ದನ ಅಂದರೆ ಸ್ಪಷ್ಟವಾಗಿ ಉಜ್ಜಬೇಕು ಅಥವಾ ತಿಕ್ಕಬೇಕು ಎನ್ನುವ ಅರ್ಥವನ್ನು ಬಹಳ ಸ್ಪಷ್ಟವಾಗಿ ಸೂಚಿಸುತ್ತಾರೆ. ತಂ ಕೃತ್ವ ವ್ಯಾಯಾಮವನ್ನು ಮಾಡಿದ ನಂತರ ಅನುಸುಖಂ ದೇಹಕ್ಕೆ ಸುಖವಾಗುವ ರೀತಿಯಲ್ಲಿ ಅಂದರೆ ಬಾಧೆಯಾಗದ ರೀತಿಯಲ್ಲಿ ದೇಹಂ ದೇಹವನ್ನು ಸಮಂತತಃ ಮರ್ದಯೇತ್ ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಮರ್ದನವನ್ನು ಮಾಡಬೇಕು. ಆದ ಕಾರಣ ಇದು ವ್ಯಾಯಾಮದ ಒಂದು ಅಂಗವಾಗಿಯೇ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಅತಿವ್ಯಾಯಾಮದಿಂದ ಆಗುವ ದೋಷವನ್ನು ಹೇಳುವುದಕ್ಕಿಂತ ಮೊದಲೇ ಇದನ್ನು ಉಲ್ಲೇಖ ಮಾಡಿದ್ದಾರೆ ದಿನಚರಿಯಲ್ಲಿ. ಆದ ಕಾರಣ ಇದು ಅದರ ದೋಷಗಳನ್ನು ಹೇಳುವುದಕ್ಕೆ ಮೊದಲೇ ಉಲ್ಲೇಖ ಮಾಡಿದ ಕಾರಣ ವ್ಯಾಯಾಮದ ಒಂದು ಅಂಗವಾಗಿಯೇ ವ್ಯಾಯಾಮ ಮಾಡಿದ ನಂತರ ಸಮಸ್ತ ದೇಹವನ್ನು ನಾವು ಕೈಯಿಂದ ಉಜ್ಜುವುದನ್ನು ಒಂದು ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವುದನ್ನು ಸೂಚಿಸುತ್ತದೆ. ಅದರ ಜೊತೆಗೆ ಸುಶ್ರುತ ಹೇಳ್ತಾನೆ ಆಯುರ್ವೇದದಲ್ಲಿ, ವ್ಯಾಯಾಮ ಸ್ವಿನ್ನ ಗಾತ್ರಸ್ಯ, ವ್ಯಾಯಾಮದಿಂದ ಸರಿಯಾಗಿ ಬೆವರು ಇಳಿದ ನಂತರ ಸ್ವಿನ್ನ ಗಾತ್ರಸ್ಯ. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಏರ್ ಕಂಡೀಷನ್ ರೂಮಿನೊಳಗೆ ವ್ಯಾಯಾಮ ಮಾಡುವುದು ಅಂತ. ಅಂದರೆ ವ್ಯಾಯಾಮ ಮಾಡಿದ ಮೇಲೆ ಆಯಾಸ ಆಗಬಾರದು, ಬೆವರಬಾರದು, ಇದು ಪರಿಸ್ಥಿತಿಯಾಗಿದೆ. ಅಂದರೆ ಇಲ್ಲಿ ಆಯುರ್ವೇದ ಒಂದು ಹೇಳ್ತದೆ ಅಂದರೆ ಬೆವರದಿದ್ದರೆ ಅದು ವ್ಯಾಯಾಮ ಅಲ್ಲ ಅಂತ. ಶ್ರಮ ಸುಸ್ತು ಮಾಡಿದ ನಂತರ
ಒಂದು ರೀತಿಯ ಸುಸ್ತು ಶರೀರಕ್ಕೆ ಆಗದಿದ್ದರೆ ಅದು ವ್ಯಾಯಾಮ ಅಲ್ಲ ಅಂತ. ಈಗೇನಂದರೆ ನಮ್ಮ ಮನೋಧರ್ಮ ಹೇಗಿದೆ ಅಂತ ಹೇಳಿದರೆ ಸುಸ್ತಾಗಬಾರ್ದು, ಬೆವರಬಾರ್ದು ಬಾರದು, ಆದರೆ ವ್ಯಾಯಾಮ ಆಗಬೇಕು, ಅಂದರೆ ಕ್ಯಾಲರಿ ಕಮ್ಮಿ ಆಗಬೇಕು ಅಂತ. ಆದ ಕಾರಣ ಕೇವಲ ಕ್ಯಾಲರಿಯನ್ನು ಕಮ್ಮಿ ಮಾಡಿಕೊಳ್ಳುವುದೇ, ಶರೀರದ ಕ್ಯಾಲರಿಯನ್ನು ಅಥವಾ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಕೇವಲ ಅದು ಒಂದನ್ನೇ ಇಟ್ಟುಕೊಂಡು ಮಾಡುವಂಥದ್ದು ವ್ಯಾಯಾಮ ಅಲ್ಲ ಎನ್ನುವ ಒಂದು ಸ್ಪಷ್ಟ ಉಲ್ಲೇಖವನ್ನು ಇಲ್ಲಿ ಮಾಡ್ತಾರೆ. ವ್ಯಾಯಾಮ ಸ್ವಿನ್ನ ಗಾತ್ರಸ್ಯ, ಗಾತ್ರ ಅಂದರೆ ಶರೀರ, ಸ್ವಿನ್ನ ಅಂದರೆ ವ್ಯಾಯಾಮ ಮಾಡಿದ ನಂತರ ಚೆನ್ನಾಗಿ ಹಣೆಯಲ್ಲಿ ಮತ್ತು ಶರೀರದಲ್ಲಿ ಬೆವರು ಇಳಿಬೇಕು, ಆಗ ಆ ಒಂದು ವ್ಯಾಯಾಮ ಆಯಿತು, ಸರಿಯಾಗಿ ವ್ಯಾಯಾಮ ಆಗಿದೆ ಎನ್ನುವ ಒಂದು ತಾತ್ಪರ್ಯ. ಅದು ಮಾಡಿದ ನಂತರ, ವ್ಯಾಯಾಮ ಆದ ನಂತರ ಪದ್ಭ್ಯಾಂ ಉದ್ವರ್ತಿತಸ್ಯ ಚ, ಉದ್ವರ್ತನ ಅಂದರೆ ಉಜ್ಜಿಕೊಳ್ಳುವುದು. ಇಲ್ಲಿ ವಿಶೇಷವಾಗಿ ಸುಶ್ರುತ ಸಂಹಿತೆಯಲ್ಲಿ ಹೇಳುವ ಪ್ರಕಾರ ಪದ್ಭ್ಯಾಂ ವಿಶೇಷವಾಗಿ ಈ ಉದ್ವರ್ತನ ಅಥವಾ ಮರ್ದನವನ್ನು, ಅಂಗವನ್ನು ಚೆನ್ನಾಗಿ ತಿಕ್ಕುವುದನ್ನು ಕಾಲುಗಳಲ್ಲಿ ಬಹಳ ವಿಶೇಷವಾಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪದ್ಭ್ಯಾಂ ಕಾಲುಗಳಲ್ಲಿ ಉದ್ವರ್ತಿತಸ್ಯ ಚ ವ್ಯಾಧಯೋ ನೋಪಸರ್ಪಂತಿ, ಯಾರು ಹೀಗೆ ಮಾಡ್ತಾನೆ, ಬಹಳ ಸಣ್ಣ ವಿಷಯ, ವ್ಯಾಯಾಮ ಮಾಡಿದ ನಂತರ ಶರೀರವನ್ನು ಉಜ್ಜಿಕೊಳ್ಳುವಂಥದ್ದು ನಮ್ಮದೇ ಕೈಯಿಂದ ಅಥವಾ ನಮ್ಮ ಕಾಲುಗಳನ್ನು ಚೆನ್ನಾಗಿ ಉಜ್ಜಿಕೊಳ್ಳುವಂಥದ್ದು, ಚೆನ್ನಾಗಿ ಮರ್ದನ ಅಂದರೆ ಚೆನ್ನಾಗಿ. ಇದರಿಂದ ವ್ಯಾಧಯೋ ನೋಪಸರ್ಪಂತಿ, ವ್ಯಾಧಿಗಳು ಹತ್ತಿರ ಸುಳಿಯಲಾರದು. ಹೇಗೆ ಅಂತ ಹೇಳಿದರೆ ಸಿಂಹಂ ಕ್ಷುದ್ರ ಮೃಗ ಇವ, ಯಾವ ರೀತಿ ಸಿಂಹದ ಹತ್ತಿರ ಕ್ಷುದ್ರ ಮೃಗಗಳು ಸುಳಿಯುವುದಿಲ್ಲವೋ ಅದೇ ರೀತಿಯಲ್ಲಿ ಯಾರು ವ್ಯಾಯಾಮ ಮಾಡಿ ಮೈಯನ್ನು ಉಜ್ಜಿಕೊಳ್ಳುವುದನ್ನು ಭಾಗವನ್ನು ಬಿಡುವುದಿಲ್ಲ, ಅದರ ಜೊತೆಗೆ ಅದನ್ನು ಕೂಡ ಮಾಡ್ತಾನೆ, ಅವನಿಗೆ ಅವನ ಹತ್ತಿರ ವ್ಯಾಧಿಗಳು ಸುಳಿಯಲಾರದು ಎಂಬ ಬಹಳ ದೊಡ್ಡ, ಆ ಸಿಂಹದ ಹತ್ತಿರ ಕ್ಷುದ್ರ ಮೃಗಗಳು ಸುಳಿಯಲಾರದು ಎನ್ನುವ ಒಂದು ಆ ಹೋಲಿಕೆ ನೋಡಿ, ಉದಾಹರಣೆ ಉಪಮೆ ಅಂದರೆ ಅಷ್ಟು ದೊಡ್ಡ ಸಂಗತಿ ಅಂತ. ವಿಷಯ ಸಣ್ಣದು, ವ್ಯಾಯಾಮ ಮಾಡಿ ಮೈ ಉಜ್ಜಿಕೊಳ್ಳುವುದು, ಮರ್ದನ ಮಾಡುವುದು. ಆದ ಕಾರಣ ಸಣ್ಣ ವಿಷಯ ಅಂತ ಹೇಳಿ ನಾವು ಅಸಡ್ಡೆ ಮಾಡುವ ಹಾಗಿಲ್ಲ. ಪ್ರತಿಯೊಂದು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ನಮ್ಮ ದೇಹದ ವ್ಯಾಧಿ ಕ್ಷಮತೆಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ ಎನ್ನುವ ವಿಚಾರವನ್ನು ನಾವು ಅವಲೋಕನ ಮಾಡಬೇಕು. ಅಂದರೆ ನಮ್ಮಲ್ಲಿ ಈ ಸಣ್ಣ ವಿಷಯಗಳನ್ನು ಪ್ರಾಮುಖ್ಯವಾದರೂ ಕೂಡ ಯೋಚನೆ ಮಾಡುವುದಕ್ಕೆ ಅವಕಾಶ ಇಲ್ಲ, ಆಕಾಶ ಇಲ್ಲ. ಜಗತ್ತಿನಲ್ಲಿ ಆಕಾಶ ಅಥವಾ ಅವಕಾಶ ಎಡೆ ಇಲ್ಲ ಅಂತ ನಾವು ಹೇಳ್ತೇವೆ. ಎಡೆ ಇಲ್ಲದಿದ್ದಾಗ, ಅಲ್ಲಿ ಒತ್ತೊತ್ತಾಗಿ ಇದ್ದಾಗ ಸ್ಥೂಲವಾದಂಥದ್ದು ಜನಸಂಖ್ಯೆ, ಆಗ ಏನಂದರೆ ಘರ್ಷಣೆ ಆರಂಭವಾಗ್ತದೆ, ಹಿಂಸೆ ಅದರ ಜೊತೆಗೆ ಇರ್ತದೆ. ಆಕಾಶ ಇಲ್ಲದಾಗಲೇ, ಅವಕಾಶ ಇಲ್ಲದಾಗ, ಎಡೆ ಇಲ್ಲದಾಗ ಹಿಂಸೆ ಆರಂಭವಾಗುತ್ತದೆ. ನಮ್ಮ ಮನಸ್ಸಿನೊಳಗೂ ಹಾಗೆ ದೊಡ್ಡ ದೊಡ್ಡ ಆಸೆಗಳು, ದೊಡ್ಡ ದೊಡ್ಡ ಸಂಗತಿಗಳು, ದೊಡ್ಡ ದೊಡ್ಡ ಯೋಜನೆಗಳು ಇರಬಾರ್ದು ಅಂತಲ್ಲ, ಆದರೆ ಈ ದೊಡ್ಡ ದೊಡ್ಡದನ್ನು ತುಂಬಿಸಿಕೊಂಡ ಈ ಮನಸ್ಸಿನಲ್ಲಿ ಪ್ರಾಮುಖ್ಯವಾದ ಸಣ್ಣ ವಿಚಾರಗಳಿಗೆ ಎಡೆ ಅಥವಾ ಅವಕಾಶ ಇಲ್ಲದಿರುವುದರಿಂದ ಜಗತ್ತಿನಲ್ಲಿ ಒಳಗೆ ಸಂಘರ್ಷ ಜಾಸ್ತಿಯಾಗಿದೆ. ಆದ ಕಾರಣ ಅಂತಹ ಮನಸ್ಸಿನಲ್ಲಿ ಹಿಂಸೆ ಕೂಡ ಜಾಸ್ತಿಯಾಗಿದೆ. ಯಾಕೆಂದರೆ ಅಲ್ಲಿ ಎಡೆ ಇಲ್ಲ, ಆಕಾಶ ಇಲ್ಲ, ಖಾಲಿ ಜಾಗ ಇಲ್ಲ. ಅದು ನಿರಂತರವಾಗಿ ಇಂತಹ ದೊಡ್ಡ ದೊಡ್ಡ ಸಂಗತಿಗಳ, ಆಸೆ ಆಕಾಂಕ್ಷೆಗಳ ಒತ್ತಡದಿಂದ ತುಂಬಿ ಜರ್ಜರಿತವಾಗಿ ಅದು ಹಿಂಸಾತ್ಮಕವಾಗಿಯೇ ನಿರಂತರವಾಗಿ ಇದೆ. ದೇಹಕ್ಕೆ ಕೂಡ ನೋವು, ಅದರಿಂದ ದೇಹಕ್ಕೆ ಕಾಯಿಲೆ ಕೂಡ. ಈ ರೀತಿ ಇನ್ನು ಅದರ ನಂತರ ಈ ಅತಿ ವ್ಯಾಯಾಮ, ವ್ಯಾಯಾಮವನ್ನು ಯಾರು ಅತಿ ಮಾಡ್ತಾರೆ ಅದರಿಂದ ಆಗುವಂತಹ ತೊಂದರೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾವು ಯಾವತ್ತು ಇವತ್ತು ಒಂದು ಈ ಆಸೆಯ ವೇಗ, ಈಗ ಆಯುರ್ವೇದದಲ್ಲಿ ವೇಗ ಅಂತ ನಾವು ಹೇಳ್ತೇವೆ, ವೇಗ ಧಾರಣೆ ಮಾಡಬೇಕು ಅಂತ. ಆಸೆಯ ವೇಗವನ್ನು ಧಾರಣೆ ಮಾಡಬೇಕಂದ್ರೆ ವೇಗವನ್ನು ನಿಯಂತ್ರಣ ಮಾಡಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು ಎನ್ನುವುದು ತಾತ್ಪರ್ಯ. ಈ ವೇಗದ ಧಾವಂತದಲ್ಲಿ ಇದನ್ನು ಇವತ್ತು ಇದಕ್ಕೆ ಒಂದು ಶಬ್ದವನ್ನು ಹುಟ್ಟು ಹಾಕಿದ್ದಾರೆ, ವರ್ಕಹಾಲಿಕ್ ಅಂತ. ಆಲ್ಕೋಹಾಲಿಕ್ ಎನ್ನುವುದನ್ನು ನಾವು ಕೇಳಿದ್ದೇವೆ, ಅಂದರೆ ಆಲ್ಕೋಹಾಲನ್ನೇ ಸೇವನೆಯನ್ನು ಒಂದು ವ್ಯಸನವನ್ನಾಗಿ ಮಾಡಿಕೊಳ್ಳುವರು. ವರ್ಕಹಾಲಿಕ್ ಅಂದರೆ ಈ ಕೆಲಸ ಅಥವಾ ಶ್ರಮವನ್ನೇ ಒಂದು ಚಟವನ್ನು, ಅದನ್ನೇ ಒಂದು ವ್ಯಸನವನ್ನಾಗಿ ಮಾಡಿಕೊಂಡವರು. ಮಹತ್ವಾಕಾಂಕ್ಷೆ ಇರಬೇಕು, ಇರಬಾರದು ಅಂತಲ್ಲ, ಆದರೆ ಅದು ನಮ್ಮ ಆರೋಗ್ಯವನ್ನು, ಮನಃಶಾಂತಿಯನ್ನು ಬಲಿಗೊಟ್ಟು ಅಲ್ಲ ಎನ್ನುವ ವಿಚಾರವನ್ನು ಆಯುರ್ವೇದ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತದೆ. ಆದ ಕಾರಣ ಅತಿ ಸರ್ವತ್ರ ವರ್ಜಯೇತ್ ಎನ್ನುವ ಪಂಚತಂತ್ರದ ಸೂಕ್ತಿಯಲ್ಲಿ ಹೇಳಿದ್ದೇ ಇಲ್ಲಿ ಪ್ರಥಮ ಸೂತ್ರವಾಗಿ ಪಾಲನೆಯಾಗಬೇಕಾದ ವಿಷಯವನ್ನು ಒತ್ತಿ ಹೇಳ್ತಾ ಇದ್ದಾರೆ. ಅತಿ ವ್ಯಾಯಾಮ ಮಾಡಿದರೆ ಏನಾಗ್ತದೆ ಸ್ಪಷ್ಟ ಹೇಳಿದ್ದಾರೆ. ಏನು?
ತೃಷ್ಣ, ಅತಿಯಾಗಿ ಬಾಯಾರಿಕೆ ಆಗುವುದು. ಬಾಯಾರಿಕೆ ಕೂಡ ಆಗಬೇಕು. ಬಾಯಾರಿಕೆ ಆಗದೇ ಇರುವುದು ಒಂದು ವ್ಯಾಧಿ, ಹೇಗೋ ಹಾಗೆ ಬಾಯಾರಿಕೆ ಅತಿಯಾಗಿ ಆಗುವುದು ವ್ಯಾಧಿ. ಬಾಯಾರಿಕೆ ಅತಿಯಾಗ್ತದೆ. ತೃಷ್ಣ, ಎಷ್ಟು ನಾವು ನೀರು ಕುಡಿದರೂ ನಮ್ಮ ಬಾಯಾರಿಕೆ ನಿಲ್ಲುವುದಿಲ್ಲ. ಕೆಲವರು ನಾವು ಹೇಳುವುದನ್ನು ಕೇಳ್ತೇವೆ ಈ ವಿಚಾರವನ್ನು ಅನುಭವಪೂರ್ವಕವಾಗಿ. ಮತ್ತು ರಕ್ತಪಿತ್ತ, ರಕ್ತದೊತ್ತಡ ಇರುವಂಥದ್ದು, ರಕ್ತದ ಕಾರಣದಿಂದ ಬೇರೆ ಬೇರೆ ತೊಂದರೆಗಳು ಉಂಟಾಗುವಂಥದ್ದು, ರಕ್ತ ಮೂಲವಾಗಿ ಉಂಟಾಗುವಂಥ ತೊಂದರೆಗಳು, ರಕ್ತಪಿತ್ತ, ಅದು ಏರಿದ ರಕ್ತದೊತ್ತಡ ಇರಬಹುದು, ಯಾವುದೇ ಇರ್ಬೋದು. ತೃಷ್ಣ, ರಕ್ತಪಿತ್ತ, ಮತ್ತು ರಾಜಯಕ್ಷ್ಮ, ಕ್ಷಯರೋಗ, ಅಂದರೆ ಶರೀರದ ಮೂಲಭೂತವಾದ ಒಂದು ವ್ಯಾಧಿ ಕ್ಷಮತ್ವ, ಅತಿ ವ್ಯಾಯಾಮದಿಂದ ನಾವು ವರ್ಕಹಾಲಿಕ್ ಆಗುವುದರಿಂದ ನಷ್ಟ ಆಗ್ತದೆ. ರಾಜಯಕ್ಷ್ಮ, ತಮಕ ಶ್ವಾಸ, ಅಂದರೆ ಶ್ವಾಸಕೋಶದ ಸಾಮರ್ಥ್ಯ ಕುಂಠಿತವಾಗ್ತದೆ. ಅಂತಿಮವಾಗಿ ದೇಹ ಆಮ್ಲಜನಕವನ್ನು ದೇಹದ ಕೋಶಗಳು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಅಸಮರ್ಥ ಆಗ್ತದೆ. ಯಾಕೆಂದರೆ ಶ್ವಾಸಕೋಶ ಶಕ್ತಿ ಕುಂದುತ್ತದೆ, ತಮಕ ಶ್ವಾಸ ಉಂಟಾಗ್ತದೆ. ತಮಕ ಶ್ವಾಸ. ಮತ್ತು ಶ್ರಮ, ಯಾವ ಉದ್ದೇಶಕ್ಕಾಗಿ ನಾವು ವ್ಯಾಯಾಮವನ್ನು ಮಾಡಿದ್ದೇವೆಯೋ, ನಮ್ಮ ಉದ್ದೇಶ ಏನು? ಶರೀರವನ್ನು ದಾರ್ಢ್ಯ ಪುಷ್ಟೀಕೃತ. ಶರೀರದ ಇಂದ್ರಿಯಗಳು ತಮ್ಮ ಕಾರ್ಯವನ್ನು ಮಾಡುವುದರಲ್ಲಿ ಅಸಮರ್ಥವಾಗುತ್ತವೆ. ಕರ್ಮೇಂದ್ರಿಯಾಣಾಂ ಸ್ವವ್ಯಾಪಾರ ಅಕ್ಷಮ ಅಂತ ಅಷ್ಟಾಂಗ ಹೃದಯದಲ್ಲಿ ವ್ಯಾಖ್ಯಾನ ಕಮೆಂಟ್ರಿ ಹೇಳುವಾಗ ಹೇಳ್ತಾರೆ. ಕರ್ಮೇಂದ್ರಿಯಗಳು ತಮ್ಮ ವ್ಯಾಪಾರ ಅಂದರೆ ತಮ್ಮ ಕ್ರಿಯೆಯನ್ನು ಮಾಡುವಲ್ಲಿ ಅಸಮರ್ಥವಾಗುತ್ತವೆ. ಇದಕ್ಕೆ ಶ್ರಮ ಅಂತೇಳಿ ಹೆಸರು. ಪ್ರತಿಯೊಂದು ಶಬ್ದಕ್ಕೂ ಅದರದ್ದೇ ಆದ ಒಂದು ಧ್ವನಿ ಇದೆ, ಒಂದು ಅರ್ಥ ಇದೆ. ಕರ್ಮೇಂದ್ರಿಯಾಣಾಂ ಸ್ವವ್ಯಾಪಾರ ಅಕ್ಷಮ, ಅದಕ್ಕೆ ತಮ್ಮ ಕೆಲಸ ಮಾಡುವುದಕ್ಕೆ ಇಂದ್ರಿಯಗಳಿಗೆ ಸಾಮರ್ಥ್ಯ ಇಲ್ಲದಾಗ್ತದೆ. ಇನ್ನೊಂದು ಕ್ಲಮ, ಶ್ರಮ ಎಂಬುದೇ ಬೇರೆ, ಕ್ಲಮ ಎಂಬುದೇ ಬೇರೆ. ಕ್ಲಮ ಅಂತ ಹೇಳಿದರೆ ಏನು? ಕ್ಲಮ ಅಂತ ಹೇಳಿದರೆ ಬುದ್ಧಿ ಇಂದ್ರಿಯಗಳ ಅಂದರೆ ಬುದ್ಧಿ ಮನಸ್ಸುಗಳ ದಣಿವು. ಮನಸ್ಸಿಗೆ ಯೋಚನೆ ಮಾಡುವುದಕ್ಕೆ ಆಗುವುದಿಲ್ಲ. ಬುದ್ಧಿಗೆ ಸರಿಯಾಗಿ ಸ್ಪಷ್ಟವಾಗಿ ವಿಚಾರವನ್ನು ವಿವೇಕಪೂರ್ವಕವಾಗಿ ತೀರ್ಮಾನ ಮಾಡುವುದಕ್ಕೋ ಯೋಚನೆ ಮಾಡುವುದಕ್ಕೋ ತರ್ಕಿಸುವುದಕ್ಕೆ ಆಗುವುದಿಲ್ಲ. ಆದ ಕಾರಣ ಅದನ್ನು ಕ್ಲಮ ಅಂತ ಹೇಳಿದ್ದಾರೆ. ಕ್ಲಮ ಅಂತ ಹೇಳೋದಕ್ಕೆ ಇನ್ನೊಂದು ಶಾಸ್ತ್ರೀಯವಾದ ಅರ್ಥ ಕೂಡ ಇದೆ. ಅನಾಯಾಸ ಶ್ರಮೋ ದೇಹೆ ಕ್ಲಮ ಇತಿ ಪರಿಕೀರ್ತಿತ ಅಂತ. ಏನೂ ಕೆಲಸ ಮಾಡದೆ, ಏನೂ ಆಯಾಸ ಉಂಟಾಗುವಂಥ ಶ್ರಮವನ್ನೋ ಕೆಲಸವನ್ನೋ ಚಟುವಟಿಕೆಯನ್ನೋ ಮಾಡದೆ ದೇಹಕ್ಕೆ ಸುಸ್ತಾಗು. ಅನಾಯಾಸ ಶ್ರಮೋ ದೇಹೆ ಸ ಕ್ಲಮ ಇತಿ ಪರಿಕೀರ್ತಿತ, ಕೆಲಸ ಮಾಡದೇ ಆಗುವ ದಣಿವು. ಇದು ಅತ್ಯಂತ ಅಪಾಯಕಾರಿ. ಇವತ್ತು ನಾವು ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ನಾನು ಬಹಳಷ್ಟು ಜನ ಹೇಳುವುದನ್ನು ನನ್ನ ಕಿವಿಯಾರೆ ಕೇಳಿದ್ದೇನೆ. ಇದು ಬಂದರೆ ನಮ್ಮ ಆಯುರ್ವೇದದಲ್ಲಿ ಪೂರ್ವರೂಪ ಅಂತ ಹೇಳ್ತೇವೆ. ಕಾಯಿಲೆಯ ಮೊದಲು ಕಾಣಿಸುವ ಲಕ್ಷಣಗಳು ಪೂರ್ವರೂಪ. ಯಾರಿಗಾದರೂ ಕೆಲಸ ಮಾಡದೆ, ಈಗಿನ ಕಾಲದಲ್ಲಿ ಯಾರಿಗಾದರೂ ಕೆಲಸ ಮಾಡದೆ ತುಂಬ ಸುಸ್ತಾಗ್ತದೆ ಅಂತ ಕಂಡ್ರೆ ಖಂಡಿತವಾಗಿ ಅವರು ವೈದ್ಯರ ಹತ್ರ ತಪಾಸಣೆ ಮಾಡಿಕೊಳ್ಬೇಕು, ಅಥವಾ ತಮ್ಮ ಆರೋಗ್ಯದ ವಿಷಯದಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅಂತೇಳಿ ಸಂದೇಹಿಸುವುದನ್ನು ಮೊದಲು ಯೋಚನೆ ಮಾಡಬೇಕು. ಯಾಕೆಂತ ಕೇಳಿದರೆ ಈ ಎಷ್ಟೋ ಸಲ ಜನ ಹೇಳುವುದನ್ನು ಕೇಳಿದ್ದೇವೆ ನಾವು ದಿನನಿತ್ಯದಲ್ಲಿ. ನಾನು ಕೇಳಿದ್ದೇನೆ, ಏನು ಬೆಳಗ್ಗಿನಿಂದ ಯಾಕೋ ಸುಸ್ತು. ಈ ಯಾಕೋ ಸುಸ್ತು ಅಂತ ಹೇಳುವ ಈ ಒಂದು ಉದ್ಗಾರ ಇದೆಯಲ್ಲ, ಅಂದರೆ ಕೆಲಸ ಮಾಡದೆ ಯಾಕೋ ಸುಸ್ತು ಅಂತ ಹೇಳಿದರೆ ಏನು ಕೆಲಸ ಮಾಡಲಿಲ್ಲ ಆದರೆ ಸುಸ್ತಾಗ್ತದೆ ಏನು ಅಂತ ಗೊತ್ತಿಲ್ಲ ಅಂತ. ಆ ಏನು ಅಂತ ಗೊತ್ತಿಲ್ಲೋದರ ಕುರಿತೇ ಸ್ವಲ್ಪ ಅವರವರೇ ಸ್ವಲ್ಪ ಯೋಚನೆ ಮಾಡಿ ಏನು ತೊಂದರೆ ಆಗಿದೆ, ನಮ್ಮ ಆಹಾರದ ಪದ್ಧತಿಯಲ್ಲಿ ಏನು ತೊಂದರೆ ಆಗಿದೆ ಅಂತ ಮರುಪರಿಶೀಲನೆ ಮಾಡುವಂಥ ಅಥವಾ ತಮ್ಮ ಮನಸ್ಸಿನ ಸ್ಥಿತಿಗತಿಗಳ ಬಗ್ಗೆ ಮರುಪರಿಶೀಲನೆ ಮಾಡುವಂತಹ ಒಂದು ಸೂಚನೆಯನ್ನು ನಮ್ಮ ದೇಹದಲ್ಲಿ ಪ್ರಕೃತಿ ಕೊಡ್ತಾ ಇದೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮಸ್ತೆ.